नमस्कार, नानु पृथ्वीराज हारनहल्ली। हासनद अरसीकेरे बळिय अपघात प्रकरणक्के संबंधपट्टंते हालिन टैंकर चालक नवीन पोलीसरु वशक्के पडेदिद्दारे। वन्वेनल्लि बंदु अपघातक्के कारणनाद चालक अन्नुवंत प्रश्ने, याकेंद्रे अल्लि इद्दंतवरेल्लरू कूड मातनाडुत्तिद्दंतद्दु अदने। वन्वेनल्लि बंदिद्दाने, आ कडे होगबेकागित्तु इन्नोंदु रोडल्लि, आदरे ईत वन्वेनल्लि बंदिद्दंत हिन्नेलेयल्लि ई अपघात नडेदिरोदु अंत। आवाग एस्केप आगिद्द चालक टैंकर चालक नवीन बाणवार पोलिस वशक्के। अपघात बळिक गाड़ी बिट्टु नापत्ते आगिद्द नवीन अपघातवाद बग्गे पोलिस माहितियन्न संग्रहिसलागतदे। आ स्थळक्के होगिद्रु, परिशीलने माडिद्रु, हेगायितु एनु एत्त अन्नुवंतद्र बग्गे पोलिसरु माहितियन्न पड्कोंडिद्दारे। चालक नापत्ते आगिद्द, ईग फैनलि चालक सिक्किद्दाने, अवन्न विचारणे माड्ता इद्दारे पोलिसरु। हेगायितु ई अपघात, एनु कारण, आमेले अवनेनादरु ಕುಡಿದಿದ್ನಾ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ। ಯಾಕೆಂದ್ರೆ ಅಲ್ಲಿದ್ದಂತವರು ಎಲ್ಲರೂ ಆರೋಪ ಮಾಡ್ತಾ ಇರುವಂತದ್ದು ಆ ಹಾಲಿನ ಟ್ಯಾಂಕರ್ನ ಚಾಲಕನದ್ದೇ ತಪ್ಪು ಅನ್ನುವಂತ ಆರೋಪನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಾ ಟೆಸ್ಟ್ ಕೂಡ ಮಾಡ್ತಾರೆ। ಅಂದ್ರೆ ಈ ಕುಡಿದಿದ್ನಾ ಏನು ಎತ್ತ ಅನ್ನೋದರ ಬಗ್ಗೆನೂ ಕೂಡ ಟೆಸ್ಟ್ ಮಾಡ್ತಾರೆ, ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು। ಇಲ್ಲಿ ಮೂರು ಗಾಡಿಗಳು ಅಪಘಾತ ಆಗಿರೋದು, ಒಂದು ಹಾಲಿನ ಟ್ಯಾಂಕರ್, ಇನ್ನೊಂದು ಕೆಎಸ್ಆರ್ಟಿಸಿ ಬಸ್, ಮತ್ತೊಂದು ಟಿಟಿ ವಾಹನ। ಟಿಟಿ ವಾಹನದ ಹಿಂದೆ ಕೆಎಸ್ಆರ್ಟಿಸಿ ಬಸ್ ಬರ್ತಾ ಇತ್ತು, ಮುಂಭಾಗದಲ್ಲಿ ಹಾಲಿನ ಟ್ಯಾಂಕರ್ ಇದ್ದಿದ್ದಂತದ್ದು, ಆ ಎರಡೂ ಗುದ್ದಿದಂತ ಹಿನ್ನೆಲೆಯಲ್ಲಿ ಟಿಟಿ ನಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದೆ। ಇನ್ನು ಅಪಘಾತದಿಂದಾಗಿ ಮೃತರ ಕುಟುಂಬಸ್ಥರು ಶಾಕ್ ಆಗಿದ್ದಾರೆ। ಅರಸೀಕೆರೆಯ ಶವಾಗಾರದ ಬಳಿ ಕುಟುಂಬಸ್ಥರು ಜಮಾಯಿಸಿದ್ದಾರೆ, ಶವಗಳನ್ನು ಕಂಡು ಕಣ್ಣೀರಾಗ್ತಾ ಇದ್ದಾರೆ। ಅವರ ಆಕ್ರಂದನ ಮುಗಿಲು ಮುಟ್ಟಿದೆ। ಅಪಘಾತ ಹೇಗಾಯಿತು ಅಂತ ನೋಡಿದಾದ್ರೆ, ಧರ್ಮಸ್ಥಳದಿಂದ ವಾಪಸ್ ಊರಿಗೆ ಹೋಗ್ತಾ ಇದ್ದಂತ ಟಿಟಿ ರಾತ್ರಿ 10:30 ರ ಸುಮಾರಿಗೆ ಟಿಟಿ ಬಾಣವಾರದ ಕಡೆಗೆ ಹೋಗ್ತಾ ಇತ್ತು। ಡಬಲ್ ರೋಡ್ ಅಲ್ಲಿ ಟಿಟಿ ಹಾಗೂ ಸಾರಿಗೆ ಬಸ್ ಹೋಗ್ತಾ ಇದ್ದವು। ಆಗ ಇದ್ದಕ್ಕಿದ್ದಂತೆ ಒನ್ ವೇ ನಲ್ಲಿ ಹಾಲಿನ ಟ್ಯಾಂಕರ್ ಬಂದಿದೆ। ಈ ವೇಳೆ ಯಾವ ಕಡೆ ಹೋಗಬೇಕು ಎಂದು ಗೊತ್ತಾಗದೆ ಟಿಟಿ ವಾಹನ ಟ್ಯಾಂಕರ್ ಗೆ ಡಿಕ್ಕಿ ಹೊಡೆದಿದೆ। ಈ ವೇಳೆ ಹಿಂದಿನಿಂದ ಸ್ಪೀಡ್ ಆಗಿ ಬರ್ತಾ ಇದ್ದಂತ ಬಸ್ ಕೂಡ ಟಿಟಿಗೆ ಗುದ್ದಿರುವಂತದ್ದು। ಈ ರಭಸಕ್ಕೆ ಟಿಟಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ। ಬಸ್ ಚಾಲಕರಿಗೂ ಕೂಡ ಗಂಭೀರವಾದಂತ ಗಾಯವಾಗಿರುವಂತದ್ದು। ಅವರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ, ಹಾಸನಾಂಬೆ ಬೇರೆ ಓಪನ್ ಇದೆ, ಇವಾಗ ಅಕ್ಟೋಬರ್ 27ರವರೆಗೂ ಓಪನ್ ಇರುತ್ತೆ, ಈ ಸಂದರ್ಭದಲ್ಲಿ ಹಾಸನಾಂಬೆಯ ದರ್ಶನವನ್ನು ಪಡ್ಕೊಂಡು ವಾಪಸ್ ಆಗ್ತಾ ಇದ್ರು। ಇನ್ನೊಂದು 2-3 ಕಿಲೋಮೀಟರ್ ಆಗಿಬಿಟ್ಟಿದ್ರೆ ಅವರು ಊರು ಸಿಕ್ಕಿರೋದು। ಬಟ್ ವಿಧಿಯಾಟ ಆಕ್ಸಿಡೆಂಟ್ ಆಗಿದೆ, 9 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ। ಬಾಣವಾರದ ಬಳಿ ಅಪಘಾತ ಪ್ರಕರಣ, ಹಳ್ಳಿಕೆರೆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ। ಗ್ರಾಮದಲ್ಲಿ ಮುಗಿಲು ಮುಟ್ಟಿರುವಂತಹ ಕುಟುಂಬಸ್ಥರ ಆಕ್ರಂದನ। ಬಾಣವಾರದ ಬಳಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತೋರಿಸ್ತಾ ಇದ್ವಿ, ಮಾಹಿತಿಯನ್ನು ನೀಡ್ತಾ ಇದ್ವಿ। ಹಳ್ಳಿಕೆರೆ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ। ಗ್ರಾಮದಲ್ಲಿ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ। ಒಂದೇ ಕುಟುಂಬದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ, ಟೋಟಲ್ 9 ಜನ ಸಾವನ್ನಪ್ಪಿರುವಂಥದ್ದು, ಅದರಲ್ಲಿ ಹಳ್ಳಿಕೆರೆ ಗ್ರಾಮದವರೇ 7 ಜನ ಇದ್ದಾರೆ। ಕಣ್ಣೀರಿಡ್ತಾ ಇದ್ದಾರೆ ಸಂಬಂಧಿಕರು ಮಹಿಳೆಯರು, ಯಾಕಂದ್ರೆ 3 ವರ್ಷದ ಮಗು, ಒಂದು 10 ವರ್ಷದ ಇಬ್ಬರು ಮಕ್ಕಳಿದ್ದಾರೆ, ಈ ರೀತಿಯಾಗಿ ಮಕ್ಕಳು ಕೂಡ ಸಾವನ್ನಪ್ಪಿರುವ ಮತ್ತೆ ಈ ಒಂದು ದುರಂತ ಇನ್ನೇನೇನೊಂದು 2-3 ಕಿಲೋಮೀಟರ್ ಆಗಿದ್ದಿದ್ರೆ ಪಾರಾಗಿರೋರು, ಬಟ್ ಸ್ವಲ್ಪದ್ರಲ್ಲೇ ನಡೆದಿದ್ದಂಥ ಹಿನ್ನೆಲೆಯಲ್ಲಿ ಆ ಊರಿನ ಜನರೆಲ್ಲರೂ ಕೂಡ ಮರುಕಪಟ್ಟಿದ್ದಾರೆ। ಅವರ ಕುಟುಂಬದವರು ಸಂಬಂಧಿಕರೆಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ। ಸಾಕಷ್ಟು ಜನ ಈಗ ಆಲ್ರೆಡಿ ಆಸ್ಪತ್ರೆ ಬಳಿ ಹೋಗಿರುವಂಥದ್ದು, ಅರಸೀಕೆರೆ ಆಸ್ಪತ್ರೆಯ ಶವಾಗಾರದಲ್ಲಿದೆ 9 ಮೃತದೇಹಗಳು। ಹಾಸನದ ಅರಸೀಕೆರೆಯಲ್ಲಿ ಅಪಘಾತ, 9 ಮಂದಿ ಸಾವನ್ನಪ್ಪಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು। ಸಂತಾಪವನ್ನು ಸೂಚಿಸಿರುವಂಥದ್ದು, ಮೃತರ ಆತ್ಮಗಳಿಗೆ ಶಾಂತಿಯನ್ನ ಕೋರ್ತೇನೆ ಅಂತ ಹೇಳಿದ್ರು ಮುಖ್ಯಮಂತ್ರಿ। ನಮ್ಮ ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನ ನೀಡಲಾಗುತ್ತೆ, ಗಾಯಳುಗಳ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ಟ್ವೀಟ್ ಮಾಡಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಂತಾಪವನ್ನು ಸೂಚಿಸಿದ್ದಾರೆ। ಇನ್ನು ರಾತ್ರಿ 10:30ರಿಗೆ ನಡೆದಂಥ ಒಂದು ಭೀಕರ ರಸ್ತೆ ಅಪಘಾತ, ಈ ಒಂದು ರಸ್ತೆ ಅಪಘಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಮಾನ್ಯ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿ ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳಿದ್ರು. ಇನ್ನ ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನ ನೀಡಲಾಗುತ್ತೆ, ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತಂದ್ರು.